हेलो फ्रेंड्स शास्त्री किचन के स्वागत इवतु नानु मक्कलिगे लंच बॉक्स रेसिपी माता दिनी इदु तुम्बा हेल्दी रेसिपी वेजिटेबल्स एल्ला हाकि माडुवंतदु द वाइट पलाव इदक्के रुबकोळ्ळोदु अथवा मसाले माड्कोळ्ळोदु एनू इल्ल तुम्बा सिंपल आगि टेस्टी आगि माडुवंत रेसिपी मक्कळु तुम्बाने इष्टपट्टु तिंतारे इदु माडोदु तुम्बाने सिंपल बेगनु माडबहुदु बन्नि इदु माडोदु हेगे अंत नोडोण ಈ ವೈಟ್ ಪಲಾವ್ ಮಾಡೋದಕ್ಕೆ ನಾನು ಸೋನಾ ಮಸೂರಿ ಅಕ್ಕಿ 2 ಕಪ್ ತಗೊಂಡಿದ್ದೀನಿ ಮತ್ತೆ 2 ಕಪ್ ನೀರು 2 ಕಪ್ ಹಾಲು ಇದು ಕಾಯಿಸಿ ಇಟ್ಟಿರೋ ಹಾಲು ಸೋ ಇದು 2 ಕಪ್ ತಗೊಂಡಿದ್ದೀನಿ ಮೊದಲಿಗೆ ಅಕ್ಕಿನ ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಂಡು ನೆನೆ ಇಟ್ಕೊಳ್ಳೋಣ ಒಂದು 10 ನಿಮಿಷ ಈಗ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಅದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಒಂದು ಚಮಚ ಅಷ್ಟು ಜೀರಿಗೆ ಎರಡು ಹಸಿಮೆಣಸಿನಕಾಯಿ ಚಿಕ್ಕಿಟ್ಕೊಂಡಿರೋದು ಚಕ್ಕೆ ಲವಂಗ ಮತ್ತು ಬೇ ಲೀಫ್ ಒಂದು ಒಂದು ಸ್ವಲ್ಪ ಕಲ್ ಹೂವು ಇದನ್ನು ಹಾಕ್ತಾ ಇದ್ದೀನಿ ಇದರೊಳಗಡೆ ಇದನ್ನು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ತರಕಾರಿ ಹಾಕೋಣ ಒಂದೊಂದೇ ಸೀಮೆ ಬದನೆಕಾಯಿ ಒಂದು ಕಪ್ಪು ಬೀನ್ಸು ಒಂದು ಕಪ್ಪು ಕ್ಯಾರೆಟು ಒಂದು ಕಪ್ಪು ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಈಗ ಇದನ್ನೆಲ್ಲ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ತರಕಾರಿ ಇದ್ದರೂ ಹಾಕ್ಬೋದು ಬಟಾಣಿ ನವಿಲು ಕೋಸು ಆ ಥರ ಬಟ್ ಟಮೊಟೊ ಒಂದು ಹಾಕೋಂಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬೇಕಾದರೂ ನೀವು ಹಾಕ್ಕೋಬೋದು ನಾನು ಇವತ್ತು ಅದನ್ನು ಹಾಕ್ತಾ ಇಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಸಾಲ್ಟ್ ಮಾಡ್ಕೊಳ್ಳೋಣ ಒಂದ್ಸಲ ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಸ್ವಲ್ಪ ಈ ತರಕಾರಿ ಎಲ್ಲ ಸ್ವಲ್ಪ ಮೆತ್ತಗಾಗಲಿ ಇದು ನೆನೆ ಇಟ್ಕೊಂಡಿರೋ ಅಕ್ಕಿ ಇದು ಇದರಲ್ಲಿ ನೀರು ಬಗ್ಗಿಸ್ಬಿಟ್ಟು ಅಕ್ಕಿನ ಮಾತ್ರ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಎಣ್ಣೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಇದಾಗಲಿ ಈಗ ಇದಕ್ಕೆ 2 ಕಪ್ ನೀರು ಮತ್ತು 2 ಕಪ್ ಹಾಲು ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಒಂದು ಕುದಿ ಬರಲಿ ನೀರು ಈಗ ಕುದೀತಾ ಇದೆ ಇದಕ್ಕೆ ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎರಡು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ ಬೇಗ ಆಗಿಬಿಡುತ್ತೆ ಇಲ್ಲ ಹಾಗೆ ಕುಕ್ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೋಬೋದು ಬಟ್ ಪ್ರೆಷರ್ ಕುಕ್ಕರ್ ಆದರೆ ಬೇಗ ಆಗಿಬಿಡುತ್ತೆ ಸೊ ಇದನ್ನು ಎರಡು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ಈಗ ಪುಲಾವ್ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಬಿಸಿ ಬಿಸಿಯಾಗಿ ಟೇಸ್ಟಿಯಾದಂಥ ವೈಟ್ ಪುಲಾವ್ ರೆಡಿಯಾಗಿದೆ ಇದು ಟೊಮೊಟೊ ಸಾಸ್ ಜೊತೆ ಮತ್ತು ರೈತ ಜೊತೆ ಸರ್ವ್ ಮಾಡಿದ್ದೀನಿ ಇದು ಯಾವುದು ಸೈಡ್ ಡಿಶ್ ಯಾವುದು ಇಲ್ಲ ಅಂದ್ರೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡೋವಂಥ ಹೆಲ್ದಿ ರೆಸಿಪಿ ಇದು ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು